ಹಲೋ ಗುಡ್ ಆಫ್ಟರ್ನೂನ್ ಐ ಆಮ್ ಪ್ರೊಫೆಸರ್ ಇನ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಸ್ಪೀಕಿಂಗ್ ಫ್ರಮ್ ಬೆಂಗಳೂರು ಈಗ ನಿಮಗೆ ವೃಶ್ಚಿಕ ರಾಶಿಯವರ ಬಗ್ಗೆ ರಾಹುವಿನ ಗೋಚಾರ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತರಂದು ಯಾವ ರೀತಿಯ ಫಲಗಳನ್ನು ಕೊಡಲಿಕ್ಕಿದ್ದಾನೆ ಅಂತ ಈಗ ನಿಮಗೆ ಇಲ್ಲಿ ನಾನು ಸೆಪ್ಟೆಂಬರ್ ಸಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತು ಹದಿನೇಳು ಐವತ್ತೇಳಕ್ಕೆ ಟ್ರಾನ್ಸಿಟ್ ಕೊಂಡಲಿಯನ್ನು ಹಾಕ್ತೇನೆ ಆಗ ನಿಮಗೆ ಏನಾಗ್ತದೆ ಇಲ್ಲಿ ಚೇಂಜ್ ಆಗ್ತದೆ ಬದಲಾವಣೆ ಆಗ್ತದೆ ಆಯಿತಾ ಇಲ್ಲಿ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಬಂದಿದೆ ಎಸ್ ಇಪ್ಪತ್ತ್ಮೂರು ಹದಿನೇಳು ಐವತ್ತೇಳು ಕರೆಕ್ಟಿದೆ ಅದೇ ಒಂದೇ ನಿಮಿಷ ಕಡಿಮೆ ಮಾಡಿದಲ್ಲಿ ನಿಮಗೆ ಗೊತ್ತಾಗ್ತದೆ ಏನಾಗ್ತದೆ ಹೇಳಿ ಒಂದು ನಿಮಿಷ ಕಡಿಮೆ ಮಾಡಿದರೆ ಐವತ್ತಾರಕ್ಕೆ ಹೊರಟೋಗ್ತದೆ ರಾಹು ಮಿಥುನಕ್ಕೆ ಬರ್ತಾನೆ ಒಂದೇ ನಿಮಿಷದಲ್ಲಿ ನೋಡಿ ಇಲ್ಲಿ ಕೇತು ಮೂಲಾ ನಕ್ಷತ್ರ ಒಂದೇ ಪಾದದಲ್ಲಿದ್ದಾನೆ ಯಾವುದೋ ಐದು ಗಂಟೆ ಐವತ್ತಾರು ನಿಮಿಷಕ್ಕೆ ಇದು ಜಗನ್ನಾಥೋರದಲ್ಲಿ ಆಯಿತಾ ಕೇತು ಇಲ್ಲಿ ನೋಡಿ ಧನುರ್ ಈಗ ಒಂದು ನಿಮಿಷ ಜಾಸ್ತಿ ಮಾಡ್ತಾನೆ ಐವತ್ತೇಳಕ್ಕೆ ಹೋಗ್ತಾನೆ ಆವಾಗ ಏನಾಗ್ತದೆ ನೋಡಿ ನೀವು ಅಬ್ಸರ್ವ್ ಮಾಡಿ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದಕ್ಕೆ ಕೇತು ಬಂದ ಕೇತು ಇಲ್ಲಿ ವೃಶ್ಚಿಕ ರಾಶಿಗೆ ಬಂದ ಅಷ್ಟೇ ವ್ಯತ್ಯಾಸಗಳು ಒಂದೇ ನಿಮಿಷದಲ್ಲಿ ಎಲ್ಲ ಆಯ್ತದೆ ರಾಹು ಈಗ ವೃಷಭ ರಾಶಿಗೆ ಬಂದ ವೃಷಭ ರಾಶಿಯಲ್ಲಿ ಅವನು ಉಚ್ಚ ಎನಿಸ್ಕೊಳ್ತಾನೆ ರಾಹು ವೃಷಭಕ್ಕೆ ಬಂದರೆ ಕೇತು ಎಲ್ಲಿ ಬರ್ತಾನೆ ಕೇತು ವೃಶ್ಚಿಕಕ್ಕೆ ಬರ್ತಾನೆ ಆಯಿತಾ ಈಗ ವೃಶ್ಚಿಕ ರಾಶಿಯವರಿಗೆ ರಾಹು ಸಪ್ತಮ ಸ್ಥಾನ ಆಯಿತು ಅದು ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಿನ ಮನೆ ಅದು ಸಾರ್ವಜನಿಕ ಕ್ಷೇತ್ರದ ಮನೆ ಅದು ನಿಮಗೆ ಕಳತ್ರಕಾರಕನ ಮನೆ ಅಂತ ಹೇಳ್ಬೋದು ಕಳತ್ರಕಾರಕ ಆಯಿತಾ ಕಳತ್ರಕಾರಕನ ಮನೆ ಏಳನೇ ಮನೆ ನಾವು ನೋಡ್ತೇವೆ ಗಂಡನಿಗೆ ಹೆಂಡತಿ ಮನೆ ಹೆಂಡತಿಗೆ ಗಂಡನ ಮನೆ ಆಯಿತಾ ಈಗ ರ ಅಲ್ಲಿ ನಿಮ್ಮ ಬರ್ತ್ ಚಾರ್ಟ್ ತೆಗೆದು ನೋಡಿ ಅಲ್ಲಿ ನಿಮಗೇನಾಗ್ತದೆ ಅಂದ್ರೆ ಸೂರ್ಯ ಇದ್ದ ಸೂರ್ಯ ರಾಹು ಒಟ್ಟಿಗಾದರು ಅಂತ ಗೋಚಾರ ಬಂದಾಗ ರಾಹು ಸೂರ್ಯ ಒಟ್ಟಿಗೆ ಒಂದು ವೇಳೆ ಇದು ಹನ್ನೆರಡನೇ ಮನೆ ಆಗಿದ್ದಲ್ಲಿ ನಿಮ್ಮ ಲಗ್ನ ಮಿಥುನವಾಗಿದ್ದು ಹನ್ನೆರಡನೇ ಮನೆ ಆಗಿದ್ದರಲ್ಲಿ ರ ಸೂರ್ಯನೂ ಮೇಲೆ ರಾಹು ಬಂದರೆ ತಂದೆ ಆದವ ಸಾಯ್ತಾನೆ ಅಂತ ಅಥವಾ ಆಸ್ಪತ್ರೆಗೆ ಹೋಗ್ಬೋದು ಅಂತ ಇದೆ ಇಲ್ಲ ಚಂದ್ರ ಇದ್ದರೆ ತಾಯಿ ಆದವಳು ಸಾಯ್ತಾಳೆ ಇಲ್ಲ ಆಸ್ಪತ್ರೆಗೆ ಹೋಗ್ಬೋದು ಯಾವುದು ಮಿಥುನ ಲಗ್ನದವರಿಗೆ ಹನ್ನೆರಡನೇ ಮನೆ ಅದು ಆಯಿತಾ ಎಲ್ಲರಿಗೂ ಅಲ್ಲ ತಿಳ್ಕೊಳ್ಳಿ ಈಗ ಇಲ್ಲಿ ರಾಶಿಯಿಂದ ನಾವು ನೋಡೋದು ಸೊ ರಾಶಿಯಿಂದ ಸೂರ್ಯ ರಾಹು ಅಂದರೆ ಗ್ರಹಣಸ್ಥಾಯ್ತು ರ ಚಂದ್ರ ಸೂರ್ಯ ರಾಹು ಅಂದರೆ ಗ್ರಹಸ್ಥಾಯ್ತು ಸೊ ಆದಾಗ ಅವರಿಗೆ ಯಾವುದೇ ರೀತಿಯ ಬಿಸ್ನೆಸ್ ಮಾಡಿದರೆ ಅದು ಎಫೆಕ್ಟ್ ಆಗ್ಬೋದು ರಾಹು ಚಂದ್ರ ಅಂದರೆ ತಾಯಿ ಆದವಳು ಬಿಸ್ನೆಸ್ಸಲ್ಲಿದ್ದರೆ ಅವಳಿಗೆ ಒಂದು ರಾಹು ಇದ್ದಾನಲ್ಲ ರಾಹು ಬಂದ ಮೇಲೆ ಸಡನ್ನು ಜಂಪ್ ಅದೇ ತಂದೆ ಆದವ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿದ್ದರಲ್ಲಿ ಅವರಿಗೂ ಸಡನ್ ಜಂಪ್ ಆಗಿದ್ದರೆ ಬ್ರದರ್ಸ್ಗಳಿಗೆ ಸಡನ್ ಜಂಪ್ ಸಿಗ್ಬೋದು ಅದೇ ಬುಧ ಇದ್ದರೆ ಸಣ್ಣ ತಮ್ಮ ಅಥವಾ ಮಾಮ ಅವರೆಲ್ಲ ಸ್ನೇಹಿತರೆಲ್ಲ ಪಾರ್ಟ್ನರ್ ಆಗಿದ್ದರೆ ಅವರಿಗೆ ಜಂಪ್ ಸಿಗ್ಬೋದು ಯಾಕಂದರೆ ರಾವು ಯಾವಾಗಲೂ ಮೆಟೀರಿಯಲಿಸ್ಟಿಕ್ ಗ್ರಹ ರಾವು ಸಬ್ಕಾನ್ಸಿಯಸ್ ಮೈಂಡ್ ಕೇತು ಏನು ಮಾಡ್ತಾನೆ ಅಂದರೆ ನಿಮಗೆ ನಿಮ್ಮ ಕರ್ಮಗಳು ಲಾಸ್ಟ್ ಜನ್ಮದಲ್ಲಿ ಮಾಡಿದಂಥ ಕರ್ಮಗಳು ಉಳಿದಿದ್ದರೆ ಈವಾಗ ಕೇತುವಿನಿಂದಾಗಿ ಬರ್ತದೆ ಕೇತು ಬರ್ತಾನೆ ಕೇ ಅಂದರೆ ಕ್ಯಾರಿ ಫಾರ್ವರ್ಡ್ ಕರ್ಮ ಕ್ಯಾರಿ ಫಾರ್ವರ್ಡ್ ಅಂತ ಸೊ ಏನು ವ್ಯತ್ಯಾಸ ಅಂದರೆ ರಾಹು ನಿಮಗೆ ಮೆಟೀರಿಯಲಿಸ್ಟಿಕ್ ವೆಲ್ತ್ ಕೊಡ್ತಾನೆ ಕೇತು ನಿಮ್ಮನ್ನು ಮೋಕ್ಷಕ್ಕೆ ಎಳ್ಕೊಂಡು ಹೋಗ್ತಾನೆ ಅಷ್ಟೇ ಡಿಫ್ರೆನ್ಸ್ ರಾಹು ಬಡ ಗಂಟನ್ನು ಕೊಡ್ತಾನೆ ದೊಡ್ಡ ಗಂಟು ಕೇತು ನಿಮಗೆ ಸಣ್ಣ ಗಂಟನ್ನು ಕೊಡ್ತಾನೆ ಸ ಧಾರ್ಮಿಕ ಇದರಲ್ಲಿ ದೊಡ್ಡ ಗಂಟನ್ನು ಕೊಡ್ತಾನೆ ಕೇತು ಲ ರಾಶಿಯಲ್ಲೇ ಇದ್ದರೆ ಏನಾಗ್ತದೆ ಚಂದ್ರನು ಕೇತು ಒಟ್ಟಿಗಿದ್ದಾಗ ತಾಯಿಯ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪ ಇರ್ಬೋದು ಅಥವಾ ನಿಮ್ಮ ಮನಸ್ಸೇ ಸರಿ ಇಲ್ಲದೆ ಇರ್ಬೋದು ಸೊ ಒಂದು ರೀತಿಯಲ್ಲಿ ಸೋಂಕು ಹಿಡಿದವ್ರ ಥರ ಆಗ್ತದೆ ಕೇತು ಮೋಕ್ಷಕಾರಕ ವೈರಾಗ್ಯಕಾರಕ ನಪುಂಸಕ ಕಾರಕ ನಪುಂಸಕಕಾರಕ ಗ್ರಹ ಕೇತು ಶನಿ ಇದ್ದರೆ ಒಂದು ವೇಳೆ ಇದೇ ವೃಶ್ಚಿಕ ರಾಶಿಯೇ ನಿಮಗೆ ಪಂಚಮ ಪಂಚಮ ಸ್ಥಾನವಾಗಿ ಬಂದಲ್ಲಿ ನಿಮಗೆ ಮಕ್ಕಳಾಗುವುದಿಲ್ಲ ಕೇತು ಶನಿ ತಪಸ್ವಿ ಯೋಗ ಮೆಡಿಟೇಷನ್ ಕೂತ್ರೆ ಒಳ್ಳೆ ತಪಸ್ಸು ನಿಮಗೆ ಫಲಿಸುತ್ತದೆ ನೋಡಿ ಇದು ಎಲ್ಲರಿಗೂ ಬರುವುದಿಲ್ಲ ಕೇತು ಶುಕ್ರ ಇದ್ದರೆ ಹೆಂಡತಿ ಆದವಳು ಕೇತು ಶುಕ್ರ ಅವಳಿಗೆ ಸ್ವಲ್ಪ ವೈರಾಗ್ಯ ಬರ್ತದೆ ಏನು ರೀ ಇವತ್ತು ಇಂಟ್ರೆಸ್ಟ್ ಇಲ್ಲ ರೀ ಹೀಗೆ ಈ ಥರ ಮಾತನಾಡ್ತಾರೆ ಬುಧ ಇದ್ದರೆ ಕೇತು ಬುಧ ಇದ್ದರೆ ಕಮ್ಯುನಿಕೇಷನಲ್ಲಿ ಸ್ವಲ್ಪ ವೈರಾಗ್ಯ ಬರ್ಬೋದು ಬೇಕೋ ಬೇಡ ಬಿಟ್ಟು ಮಾತಾಡ್ಬೋದು ನೀವು ಕೇತು ಗುರು ಇದ್ದರೆ ಯಾರೋ ಕೇಳಿದ್ರು ಗುರು ನೀವು ಹೇಳುವುದೇ ಇಲ್ಲ ಅಂತೇಳಿ ಕೇತು ಗುರು ಇದ್ದರೆ ಕೇ ಗುರು ಕೇತು ಓಕೆ ನೋ ಪ್ರಾಬ್ಲಮ್ ಜ್ಞಾನಕಾರಕ ಜ್ಞಾಪಕಕಾರಕ ಒಟ್ಟಿಗಿದ್ದಾಗ ನಿಮ್ಮ ಜ್ಞಾನ ಜಾಸ್ತಿ ಆಗ್ತದೆ ಅಂತ ಜ್ಯೋತಿಷ್ಯದ ಜ್ಞಾನ ಬರ್ಬೋದು ನಿಮಗೆ ಈಸ್ ವೃಶ್ಚಿಕ ರಾಶಿಯವರು ಕಾಲಪುರುಷನ ಎಂಟನೇ ಮನೆ ದೇಹದಲ್ಲಿ ಅದು ಪ್ರೈವೇಟ್ ಪಾರ್ಟ್ಸಿನ ಮನೆ ಅಲ್ಲಿ ನಿಮಗೆ ಎಫೆಕ್ಟ್ ಆಗ್ಬೋದು ನೋಡಿ ಇದೇ ಈಗ ಶುಕ್ರ ಇದ್ದರೆ ಡಯಾಬಿಟಿಸ್ ಬರ್ಬೋದು ಕಿಡ್ನಿ ಫೇಲ್ಯೂರ್ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು ಫೇಲ್ಯೂರ್ ಆಗ್ಬೋದು ಶುಕ್ರ ಯಾವಾಗಲೂ ಕಿಡ್ನಿಗೆ ಸಂಬಂಧಪಟ್ಟಂಥ ಗ್ರಹ ಸೂರ್ಯನಿದ್ದರೆ ಬೆಂಕಿಮ ಸೋ ಎಸಿಡಿಟಿ ಪ್ರಾಬ್ಲಮ್ ಬರ್ಬೋದು ಚಂದ್ರ ಇದ್ದರೆ ಕೋಲ್ಡ್ ಬ ಕೋಲ್ಡ್ ಬರ್ಬೋದು ಆಯಿತಾ ಇದೆಲ್ಲ ನೀವು ಅದಕ್ಕೆ ಸರಿಯಾಗಿ ಹುಡ್ಕೊಂಡು ಹೋಗ್ತಾ ಇರಬೇಕು ಅದೇ ರಾವ್ ಜೊತೆಗೆ ಸೂರ್ಯ ಇದ್ದರೆ ಬಾಸ್ ಜೊತೆಗೆ ತೊಂದರೆ ಇರ್ಬೋದು ತಂದೆ ಜೊತೆಗೆ ತೊಂದರೆ ಇರ್ಬೋದು ಚಂದ್ರ ಇದ್ದರೆ ತಾಯಿ ಜೊತೆಗೆ ತೊಂದರೆ ಇರ್ಬೋದು ಅಥವಾ ಹೆಂಡತಿ ಜೊತೆಗೆ ತೊಂದರೆ ಇರ್ಬೋದು ಶುಕ್ರ ಇದ್ದರೆ ಬಹಳ ಒಳ್ಳೆಯದು ರಾಹು ಶುಕ್ರ ಹೈ ಕ್ಲಾಸ್ ರಾಹು ಕುಜ ಭೂಮಿಯ ಸಂಬಂಧಿತ ಪ್ರಾಬ್ಲಮ್ ಬರ್ಬೋದು ರಾಹುಗುರು ಗುರು ಯಾರೋ ಕೇಳಿದರು ನೀವು ಗುರು ಬಗ್ಗೆ ಹೇಳಲಿಲ್ಲ ಅಂತ ಗುರು ಅಂದರೆ ನಿಮಗೆ ಯೋಗ ಆ್ಯಕ್ಟಿವೇಟ್ ಆಗ್ತದೆ ವೃಶ್ಚಿಕದಲ್ಲಿ ಒಬ್ಬರದ್ದು ಜಾತಕದಲ್ಲಿ ವೃಶ್ಚಿಕದಲ್ಲಿ ರಾಹು ಇತ್ತು ಆವಾಗ ಗುರು ಅಲ್ಲೇ ವೃಶ್ಚಿಕೆ ಬಂದಿದ್ದ ಉಪಾಧ್ಯಾಯರೇ ನನಗೆ ಏನು ಮಾಡಿದರೂ ಒಂದು ಹತ್ತು ಸಾವಿರ ರೂಪಾಯಿನೂ ಸಹ ಇದು ಬರ್ತಾ ಇಲ್ಲ ಅಂತ ಹೇಳಿದರು ಆಗ ನಾನು ಹೇಳಿದೆ ನಿಮಗೆ ಹೇಗೆ ಬರಲಿಕ್ಕೆ ಸಾಧ್ಯ ನಿಮಗೆ ಬರೋದೇ ಇಲ್ಲ ಯಾಕಂದರೆ ಅಲ್ಲಿ ಚಂಡಾಲಿ ಯೋಗ ಆ್ಯಕ್ಟಿವೇಟ್ ಆಗಿದೆ ಆದ್ದರಿಂದ ಯು ಆರ್ ಲಿಟ್ರಲಿ ಎ ಬೆಗ್ಗಾರ್ ಅಂತ ಹೇಳಿದೆ ಸೊ ಅದು ನೂರಕ್ಕೆ ನೂರಕ್ಕೆ ಸರಿ ಆಯಿತು ಹಾಗೆ ಆಯಿತು ಆಯಿತಾ ಸೊ ಈ ರೀತಿಯ ಕೆಲವೊಂದು ವಿಚಾರಗಳನ್ನು ನೀವು ಈಗ ರಾಹು ರಾಹು ವೃಷಭಕ್ಕೆ ಬಂದಾಗ ಏನಾಯಿತು ಒಂದು ಮನೆ ಜಂಪ್ ಆಯಿತು ಐದನೇ ದೃಷ್ಟಿ ಮಕರದ ಮೇಲೆ ನೋಡ್ತಾ ನಾವು ಮಕರ ರಾಶಿ ಯಾರದು ಕಾಲಪುರುಷನ ಹತ್ತನೇ ಮನೆ ಅಂದರೆ ರಾಹುವಿನ ದೃಷ್ಟಿ ಒಳ್ಳೆಯದು ನಿಮಗೆ ವೃತ್ತಿಯಲ್ಲಿ ಜಂಪ್ ಸಿಗ್ಬೋದು ವೃತ್ತಿಯಲ್ಲಿ ನೀವು ಫಾರಿನಿಗೆ ಹೋಗ್ಬೋದು ರಾಹು ಯಾವಾಗಲೂ ಫಾರಿನಿಗೆ ಕನೆಕ್ಟೆಡ್ ಮ ಪರ್ಸನ್ ಮುಸ್ಲಿಮ್ ಕಂಟ್ರಿಗೆ ಹಾರ್ಬೋದು ಸೌದಿ ಕರಾಟ ಕಟಾರ ಗಲ್ಫ್ ಕಂಟ್ರೀಸ್ ಓಕೆ ಅದಕ್ಕೆಲ್ಲ ಹೋಗ್ಬೋದು ರಾಹು ಮು ಮುಸ್ಲಿಮರು ಮ್ಲೇಚರು ಅಂತ ಹೇಳ್ತೇವೆ ಆಯಿತಾ ಸೋ ಇಲ್ಲಿ ಕೇತು ನಿಮಗೆ ಅಂದರೆ ಕಾಲಪುರುಷನ ರಾ ವೃಷಭ ರಾಶಿ ಅಂದರೆ ಕಾಲಪುರುಷನ ಎರಡನೇ ಮನೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಬೇಕು ರಾಹು ಇದ್ದರೆ ಫಾರಿನ್ ಕರೆನ್ಸಿ ಜಾಸ್ತಿ ಬರಲೇಬೇಕು ಎರಡನೇ ಮನೆ ಅಂದರೆ ಊಟ ಊಟ ತಿಂಡಿ ಎಲ್ಲ ಎದ್ದೋ ಕುಡಿಲಿಕ್ಸ್ ಕುಡಿಲಿಕ್ಕೆ ಶುರು ಮಾಡ್ತೀರಾ ನೀವು ರಾಹು ಶುಕ್ರ ಇದ್ರವಾ ಬನ್ನರೆ ಒಂದು ಪೆಗ್ ಹಾಕೋಣ ಬನ್ನಿ ಒಂದು ಪೆಗ್ ಆಯ್ತು ಎರಡು ಪೆಗ್ ಆಯ್ತು ಮೂರು ಪೆಗ್ ಆಯ್ತು ವಾ ರೇ ವಾ ಅಂತೀರ ರಾಹು ಶುಕ್ರ ಅಂದರೆ ಏನಾಯ್ತು ಇಬ್ರು ಒಂದೇ ಜಾತಿ ಆಯ್ತು ದೇವೇಗೌಡರು ಕುರ್ಮಾರಸ್ವಾಮಿ ಆದಂಗೆ ಆಯ್ತು ಅವಾಗ ಏನಾಯ್ತು ರಾಹು ಶುಕ್ರ ಶುಕ್ರ ಅಂದರೆ ದೆಮನ್ ಗುರು ರಾಕ್ಷಸ ಗುರು ರಾಹು ರಾಕ್ಷಸ ಜಾತಿ ರಾಹು ಶುಕ್ರ ರಿಲೇಶನ್ಶಿಪ್ ಬರ್ಬೋದು ಹೆಂಡತಿಯನ್ನು ಕಟ್ಟಿಕೊಂಡವ ಇನ್ನೊಂದು ಹೆಂಗಸಿನ ಹಿಂದೆ ಓಡಿ ಹೋದಾನು ಹೆಂಡತಿ ಇರೋದು ಕೋಲಾರ ಅವನು ಬ ಇಲ್ಲಿ ಬರ್ತಾನೆ ಎಲ್ಲಿಗೆ ಕಾಮಾಖ್ಯ ಯಾಕೆ ಕಾರಣ ಏನಂದರೆ ಇಲ್ಲಿ ಒಂದು ಮದುವೆಯಾದವಳ ಜೊತೆಯಲ್ಲಿ ಸಂಬಂಧ ಹೇಗೆ ನೋಡಿದರೆ ರಾಹು ಶುಕ್ರ ಒಟ್ಟಿಗೆ ಮಕರದಲ್ಲಿ ಇದ್ರು ಅಂತ ಯಾಕೆ ಹೇಳ್ತಾನೆ ಅಂದರೆ ಶುಕ್ರ ಯಾವಾಗಲೂ ಹೆಂಗಸು ಸ್ತ್ರೀಕಾರಕ ಶುಕ್ರನ ಮೇಲೆ ರಾಹು ಅಂದರೆ ಮಾಯಾಗ್ರಹ ಕೂತ ಅಂತ ಇಲ್ಯೂಷನ್ ಏನೋ ಕಾಣದ್ದು ದೂರದ ಬೆಟ್ಟ ನುಣ್ಣಗಂತರಲ್ಲ ಅವರಿಗೆಲ್ಲ ಒಳ್ಳೆ ಚೆನ್ನಾಗಿ ಅನಿಸುತ್ತೆ ಹಾಗೆ ಸೋ ಈ ರೀತಿಯ ಒಂದು ಪ್ರಭಾವಕ್ಕೆ ನೀವು ಇಳಿತೀರಾ ಅಂಥೇಳಿ ಆಮೇಲೆ ಚಂದ್ರ ಇದ್ರೆ ಹುಚ್ಚ ಚಂದ್ರ ಅಲ್ಲಿ ಚಂದ್ರ ಉಚ್ಚ ಹುಚ್ಚ ಈಗ ನಮ್ಮದು ಮ ರೋಹಿಣಿ ಚಂದ್ರ ಹುಚ್ಚ ರಾಹು ಚಂದ್ರ ಅಂದರೆ ಮೊದಲೇ ಮೃಗ ಈ ವೃಷಭ ರಾಶಿಯವರು ಸ್ವಲ್ಪ ಅವರಿಗೆ ಬೇ ಸಮಾಜದಲ್ಲಿ ಅವರನ್ನು ಸ್ವಲ್ಪ ಹುಚ್ಚರಂತೇಳಿ ಹೇಳ್ತಾರೆ ಮನೆಯಲ್ಲಿ ಮನೆಯಲ್ಲಿ ಆಯಿತಾ ಓ ಅವರು ಸಿ ವಿಪರೀತ ಮಾತಾಡ್ತಾರಪ್ಪ ಅಂತ ಈ ರಾಹು ಚಂದ್ರ ಸೇರಿದರೆ ಮಂಡೆ ಪಿರ್ಕಿ ಹತ್ತ ಹಾಳು ಅಂತ ಅಂದರೆ ನೋಡಿ ಗೊತ್ತಾಗ್ತದೆ ಅವರ ಆಕ್ಟಿವಿಟಿ ಅವರ ಇದು ಮಾಡೋದು ಅವರ ಭಾಷೆ ಏನೋ ಒಂದು ಸಣ್ಣ ಚಪಾತಿಯನ್ನು ದೊಡ್ಡ ಚಪಾತಿ ಮಾಡೋದು ಇದೆಲ್ಲ ಅವರಿಗೆ ಆಟೋಮೆಟಿಕ್ ಬಂದ್ಬಿಡ್ತವೆ ನೆಗೆಟಿವ್ ಥಿಂಕಿಂಗ್ಸ್ ಅಂತೇವೆ ಕೇತು ಚಂದ್ರ ರಾಹು ಚಂದ್ರ ಆಗುದೇ ಇಲ್ಲ ಶನಿಚಂದ್ರ ವಿಷಯ ಯೋಗ ದೇ ಆರ್ ದೇ ಆರ್ ಆಲ್ವೇಸ್ ಥಿಂಕಿಂಗ್ ನೆಗೆಟಿವ್ಸ್ ಯಾಕೆ ಶನಿ ಮಿಸರಿ ಪ್ಲಾನೆಟ್ ಹೀ ವಿಲ್ ಗಿವ್ ನಿಮಗೆ ಸಾರೋಸ್ ದುಃಖವನ್ನು ಕೊಡುವಂಥ ಗ್ರಹನೇ ಶನಿ ಆದರೆ ಶನಿ ಒಳ್ಳೆಯವ ಶನಿ ನನಗೆ ನಿನ್ನೆ ರೇವಣ್ಣ ಸಿದ್ದಯ್ಯ ಅಂತ ಹೇಳಿದೆ ರೇವಣ್ಣ ಸಿದ್ದಯ್ಯನವರು ಫೋನ್ ಮಾಡಿ ಹೇಳಿದರು ಉಪಾಧ್ಯರೆ ನಾನು ಹದಿನೈದು ವರ್ಷದಿಂದ ನಾನು ಹರಿಕತೆಯನ್ನು ಹೇಳ್ತಾ ಇದ್ದೆ ನಿಮ್ಮ ಈ ರೇ ರೆಮಿಡೀಸ್ ಇದೆಯಲ್ಲ ಪರಿಹಾರವನ್ನು ಶನಿ ಕಥೆಯನ್ನು ಕೇಳಿದರೆ ನಿಮಗೆ ಎಲ್ಲ ಪರಿಹಾರ ಸಿಗ್ತದೆ ಕೆಟ್ಟ ಫಲಗಳು ಹೋಗಿ ಒಳ್ಳೆಯ ಫಲಗಳು ಸಿಗ್ತದೆ ಅಂತ ಹೇಳಿದ್ದೀರಿ ನಾನು ಹರಿಕತೆಯಲ್ಲೆಲ್ಲ ಶನಿ ಮಹಾತ್ಮೆಯನ್ನು ಹೇಳ್ತೇನೆ ನಿಮ್ಮ ಹೆಸರನ್ನು ಹೇಳ್ತೇನೆ ಅಂತ ಹೇಳಿದರು ಅವರು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ನಂಗೆ ಗೊತ್ತಿಲ್ಲ ಅವ್ರ ಮಾತನ್ನು ನಾನು ನಂಬ್ತೇನೆ ಆದರೆ ಜನಗಳೆಲ್ಲ ನಿಮ್ಮ ಒಂದು ಉಪಕಾರವನ್ನು ಸ್ಮರಿಸ್ತಾ ಇರ್ತಾರೆ ನೀವು ಹೇಳಿದ ರೆಮಿಡಿಗಳನ್ನೆಲ್ಲ ನಾನು ಬೇರೆಯವರಿಗೆ ಅಲ್ಲಿ ಹೇಳ್ತಾ ಇರ್ತೀನಿ ಅಂತ ನೋಡಿ ಇದು ಇಂಥದ್ದೆಲ್ಲ ಮಾಡಬೇಕು ಪ್ರಚಾರ ಆಗಬೇಕು ಒಂದಕ್ಕೆ ಎರಡು ಎರಡಕ್ಕೆ ನಾಲ್ಕು ನಾಲ್ಕಕ್ಕೆ ಎಂಟು ನಾವು ಅಹಮದಾಬಾದಲ್ಲಿರುವಾಗ ಲಾಟ್ರಿ ಟಿಕೆಟ್ ಒಂದು ಅಂಕಡ ಏಕ ಅಂಕಡ ಲಾಟ್ರಿ ಟಿಕೆಟ್ ಅಂದರೆ ಒಂದು ಅಂಕೆಯನ್ನು ಡಬಲ್ ಮಾಡ್ತಾ ಹೋಗೋದು ನನ್ನ ಕಾರು ಗೂಫ್ ಸೆವೆನ್ ಸೆವೆನ್ ಇಸ್ ಫೇಮಸ್ ಫಾರ್ ದ್ಯಾಟ್ ಓ ಬಂದ್ರಪ್ಪ ಒಂದಂಕೆ ಲಾಟ್ರಿ ಅವರು ಅಂಥೇಳಿ ಏನು ಕೆಲಸ ಇಲ್ಲ ಇದನ್ನೇ ಮಾಡ್ತಾಯಿದ್ದು ಆಯಿತಾ ಆಯ್ತಾ ಯಾತಕ್ಕೆ ಹೇಳ್ತಾ ಇದ್ದರೆ ರಾಹು ಸಟ್ಟಾಬಾಜಿ ಜೂ ಜೂ ರೇಸು ಇದೆಲ್ಲ ಕೊಡ್ತಾ ನಿಮಗೆ ನೋಡಿ ಅದು ನಾನು ಮಾಯಾಗ್ರ ಅಂತೇಳಿ ಒಂದು ಸಿಂಪಲ್ ಒಂದು ಬ ಇಲ್ಯೂಷನ್ ಪ್ಲಾನೆಟ್ ಅಂತ ಹೇಳಿಬಿಟ್ಟೆ ಕೆಲವರು ಹೇಳಿದರು ಸಾರ್ ನೀವು ಹೇಳಿದ್ರಿ ರಾಹು ಇದ್ದರೆ ಮೋಸ ಆದಾಗ ವಂಚನೆ ನಮಗೆ ಇಲ್ವೇ ಇಲ್ಲ ಅಂತ ಹೇಳಿದವ ಯಾರು ಇಪ್ಪತ್ತೇಳು ವರ್ಷದ ಹುಡುಗ ಅಯ್ಯೋ ಮರ ನೀನು ಇಪ್ಪತ್ತೇಳು ವರ್ಷದವ ಈ ಥರ ಮಾತಾಡ್ತಿದ್ದಿಲ್ಲ ಇನ್ನು ಇನ್ನು ಇಪ್ಪತ್ತು ಸೇರಿದರೆ ನೀನು ಆವಾಗ ಏನು ಮಾಡ್ತೀಯಾ ಆವಾಗ ನಂಗೆ ಅಂತ ಆವಾಗ ನಾನು ಆಯ್ತಲ್ಲ ಕಾರಣ ಏನಂದ್ರೆ ರಾಹು ನಿಮಗೆ ಎಲ್ಲ ದ್ಯೂತರು ನೀವು ಮಹಾಭಾರತ ನೋಡಿದರೆ ಗೊತ್ತಾಗ್ತದೆ ಓಕೆ ಅಡವನ್ನು ಹೆಂಡತಿಯನ್ನು ಕೊನೆಗೆ ಅಡ ಇಟ್ಟ ಅದೇ ರೀತಿಯಲ್ಲಿ ರಾಹು ಇದ್ದರೆ ನಿಮಗೆ ಸಟ್ಟಬಾಜಿ ಜೂಜು ಲಾಟ್ರಿ ಎಲ್ಲ ಬರ್ತದೆ ರಾಹು ನ ಮನೆಯಲ್ಲಿದ್ದಾಗ ಲಾಟ್ರಿ ಟಿಕೆಟ್ ತೊಗೊಳ್ಳಿ ನಾನು ಹೇಳ್ತೇನೆ ನಿಮಗೆ ಲಾಟ್ರಿ ಇಲ್ಲ ಸಿಗೋ ಸಾಧ್ಯತೆ ಭಾಳ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಉಂಟು ಸಿಗುತ್ತೆ ಆಯಿತಾ ಸೊ ಮಾಡಿ ದುಡ್ಡು ಮಾಡಿ ಏನು ತೊಂದರೆ ಇಲ್ಲ ರಾಹು ಹನ್ನೊಂದನೇ ಮನೇಲಿ ಇರಬೇಕು ಮಾತ್ರ ಗೋಚಾರದ ರಾವು ಹನ್ನೊಂದನೇ ಮನೆ ಬಂದರೂ ದೊಡ್ಡ ಇಲ್ಲ ಪರವಾಗಿಲ್ಲ ರಾಶಿಯಿಂದ ಹನ್ನೊಂದನೇ ಮನೆ ಬಂದರೆ ಅಟೆಂಪ್ಟ್ ಮಾಡಿ ನೋಡಿ ಅಲ್ಲೋ ನೋಡಿ ಆಯಿತಾ ಇನ್ನು ಕೇತು ಮೂರು ಆರು ಹನ್ನೊಂದನೇ ಮನೆಯಲ್ಲಿ ಗೋಚಾರದಲ್ಲಿ ಒಳ್ಳೆಯದೇ ಮಾಡ್ತಾನೆ ಮೂರು ಆರು ಹನ್ನೊಂದನೇ ಮನೆಯಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ತಿಳ್ಕೊಳ್ಳಿ ಆಯಿತಾ ಸೊ ಯಾರಿಗೆ ಅದು ಆರನೇ ಮನೆ ಬರ್ತದೋ ಯಾರಿಗೆ ಆರನೇ ಮನೆ ಧನುರ್ ಅವರಿಗೆ ಆರನೇ ಮನೆ ಬರ್ತದೆ ಧನುರ್ ರಾಶಿಯವರಿಗೆ ಒಳ್ಳೆಯದು ವೈತಾನ್ ರಾಶಿಯ ಪ್ರೊಡಿಕ್ಷನ್ ಹೇಳುವಾಗ ಅದು ಒಳ್ಳೆಯದು ವೃಶ್ಚಿಕ ರಾಶಿಯವರಿಗೆ ಇನ್ನೇನು ಗುರು ಎರಡನೇ ಮನೆಯಲ್ಲಿದ್ದಾಗ ನಾನು ನಿಮಗೇನು ಹೇಳ್ತಾ ಇದ್ದೇನೆ ಗುರು ಪಂಚಮ ದೃಷ್ಟಿಯಿಂದ ಮೇಷವನ್ನು ನೋಡ್ತಾ ಇದ್ದಾನೆ ಆರನೇ ಮನೆ ಋಣ ರೋಗ ರಿಪು ಸಾಲ ತೀರಿ ಹೋಗ್ಬೋದು ಗುರುವಿನ ದೃಷ್ಟಿ ಅಲ್ವಾ ನಿಮಗೆ ಆಸ್ಪತ್ರೆ ಸೇರಿದರೆ ಡಿಸ್ಚಾರ್ಜ್ ಆಗ್ಬೋದು ಗುರು ನೇರವಾಗಿ ಮಿಥುನವನ್ನು ನೋಡ್ತಾ ಇದ್ದಾನೆ ಆಮೇಲೆ ಇವರು ವೃಶ್ಚಿಕ ರಾಶಿಯವರಿಗೆ ಮಿಥುನ ಅಷ್ಟಮ ಸ್ಥಾನ ನಿಮ್ಮ ಅಕ್ಕಲ್ಟ್ ವಿಜ್ಞಾನ ಜಾಗೃತಿ ಆಗ್ತದೆ ಆದ್ದರಿಂದ ನಿಮಗೆ ಗುರುವಿನ ದೃಷ್ಟಿ ಒಳ್ಳೆಯದು ಆಶೀರ್ವಾದ ರೂಪದಲ್ಲಿ ಸಿಗ್ತದೆ ಅದೇ ಗುರು ಒಂಬತ್ತನೇ ದೃಷ್ಟಿಯಲ್ಲಿ ಸಿಂಹರಾಶಿಯನ್ನು ನೋಡ್ತಾನೆ ವೃಶ್ಚಿಕ ರಾಶಿಗೆ ಸಿಂಹರಾಶಿ ಅದು ವೃತ್ತಿಯ ಮನೆ ಆ ವೃತ್ತಿಯ ಮನೆ ಆದ್ದರಿಂದ ನಿಮಗೆ ಜಂಪ್ ಸಿಗ್ತದೆ ಜಂಪ್ ಓಕೆ ಆ ರೀತಿ ನಿಮಗೆ ಏನೂ ತೊಂದರೆ ಇಲ್ಲ ಸೊ ಚೆನ್ನಾಗಿ ಆಗ್ತದೆ ಅಂತ ಹೇಳಿ ಓಕೆ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ ನಂದು ಯಾಕೋ ಕ್ಯಾಮರಾ ಹೋಗಿದೆ ಅಂತ ಅನಿಸುತ್ತೆ ಹ್ಞೂ इो होता है। या सर